ಒಬ್ಬರ ಸರಳ ಸ್ವಭಾವ ಅವರ ಬಲಹೀನತೆ ಅಲ್ಲ. ಪ್ರಪಂಚದಲ್ಲಿ ನೀರಿಗಿಂತ ಸರಳ ಯಾವುದೂ ಇಲ್ಲ. ಆದರೆ ಅದರ ರಭಸಕ್ಕೆ ಎಲ್ಲವನ್ನೂ ಗೆಲ್ಲುವ ಸಾಮರ್ಥ್ಯ ಇದೆ. ಸಂಬಂಧ ಕಳೆದು ಹೋದರೂ ನಿಜವನ್ನೇ ಹೇಳಿ, ಸುಳ್ಳು ಹೇಳಿ ನಂಬಿಕೆಯನ್ನು ಮಾತ್ರ ಕಳೆದುಕೊಳ್ಳಬೇಡಿ. ಯಾಕಂದರೆ ತುಂಡಾದ ಸಂಬಂಧ ಎಂದಾದರೂ ಒಂದಾಗಬಹುದು, ಆದರೆ ಕಳೆದು ಹೋದ ನಂಬಿಕೆ ಯಾವತ್ತೂ ತಿರುಗಿ ಬರುವುದಿಲ್ಲ. ಜೀವನ ನಿತ್ಯ ಕಲಿಯುವ ಪಾಠಶಾಲೆ. ಸಜ್ಜನರಿಂದ ಸಂತೋಷದ ಪಾಠ ಕಲಿಕೆ, ದುರ್ಜನರಿಂದ ನೋವಿನ ಪಾಠ ಕಲಿಕೆ. ಕಲಿತ ಪಾಠ ಅರಗಿಸಿಕೊಳ್ಳುವುದೇ ಜೀವನದ ಶ್ರೇಷ್ಠ ಕಲಿಕೆ. ನೀವು ಸುಂದರವಾಗಿದ್ದರೆ ಅದು ನಿಮ್ಮ ತಂದೆ ತಾಯಿಯ ಉಡುಗೊರೆ. ನೀವು ನಿಮ್ಮ ಜೀವನವನ್ನು ಸುಂದರವನ್ನಾಗಿ ಮಾಡಿಕೊಂಡರೆ ಅದು ನಿಮ್ಮ ತಂದೆ ತಾಯಿಗೆ ನೀವು ಕೊಡುವ ಉಡುಗೊರೆ. ಪಾಪದ ಹೊರೆ ಹೆಚ್ಚಾಗುವಂತೆ ಗಳಿಸಬೇಡಿ. ನಿಮ್ಮ ಸಾಲದ ಹೊರೆ ಹೆಚ್ಚಾಗುವಂತೆ ಖರ್ಚು ಮಾಡಬೇಡಿ. ದೇಹದಲ್ಲಿ ರೋಗಗಳು ಹೆಚ್ಚಾಗುವಂತೆ ತಿನ್ನಬೇಡಿ. ಕಲಹಗಳು ಹೆಚ್ಚಾಗುವಂತೆ ಮಾತನಾಡಬೇಡಿ. ಚಿಂತೆ ಹೆಚ್ಚಾಗುವಂತೆ ವಿಪರೀತ ಯೋಚಿಸಬೇಡಿ. ಯಾರು ತಮ್ಮ ಲಾಭಕ್ಕಾಗಿ ಇತರರನ್ನು ಬಳಸಿಕೊಳ್ಳುತ್ತಾರೋ, ಒಂದಲ್ಲ ಒಂದು ದಿನ, ಒಂದಲ್ಲ ಒಂದು ಕಡೆ ಇನ್ಯಾರದ್ದೋ ಲಾಭಕ್ಕೆ ಅವರೂ ಕೂಡ ಖಂಡಿತವಾಗಿಯೂ ಬಳಕೆ ಆಗಿಯೇ ಆಗುತ್ತಾರೆ. ನೀವು ಸಮುದ್ರದಲ್ಲಿ ಎಷ್ಟು ಸಕ್ಕರೆ ಹಾಕಿದರೂ ಕೂಡ ಅದು ಸಿಹಿಯಾಗುವುದಿಲ್ಲ. ಅದೇ ರೀತಿ ನೀವು ಸ್ವಾರ್ಥ ಜನರನ್ನು ಎಷ್ಟು ನಿಮ್ಮವರನ್ನಾಗಿ ಮಾಡಲು ಪ್ರಯತ್ನಿಸಿದರೂ ಅವರು ಎಂದಿಗೂ ನಿಮ್ಮವರಾಗುವುದಕ್ಕೆ ಸಾಧ್ಯವೇ ಇಲ್ಲ. 100 ಬಿಂದಿಗೆ ನೀರು ಹಾಕಿದ ಮಾತ್ರಕ್ಕೆ ಗಿಡ ಎಂದಿಗೂ ಮರವಾಗಿ ಬೆಳೆದು ಆ ಕ್ಷಣಕ್ಕೆ ಕಾಯಿಯನ್ನು ನೀಡುವುದಿಲ್ಲ. ಅದೇ ರೀತಿ ನಾವು ಬಹಳ ಕಷ್ಟಪಡುತ್ತಿದ್ದೇವೆಂದು ಎಲ್ಲ ಕೆಲಸಗಳು ಕ್ಷಣ ಮಾತ್ರದಲ್ಲಿ ಮುಗಿಯುವುದಿಲ್ಲ. ಖಂಡಿಸುವ ಅವಕಾಶವಿದ್ದರೂ ದಂಡಿಸದೇ ಇರುವುದನ್ನು ಸಹನೆ ಅಂತಾರೆ. ಬಿಟ್ಟು ಹೋಗುವುದಕ್ಕೆ ಹಲವಾರು ಕಾರಣಗಳಿದ್ದರೂ ಜೊತೆಯಾಗಿರುವುದನ್ನು ಪ್ರೀತಿ ಅಂತಾರೆ. ತಪ್ಪು ಮಾಡುವುದಕ್ಕೆ ಎಷ್ಟೇ ಮಾರ್ಗಗಳಿದ್ದರೂ ಮಾಡದೇ ಇರುವುದನ್ನು ವ್ಯಕ್ತಿತ್ವ ಅಂತಾರೆ. ಪರ್ವತಗಳ ಮೇಲೆ ಕುಳಿತುಕೊಂಡು ತಪಸ್ಸು ಮಾಡುವುದು ಬಹಳ ಸುಲಭ. ಅದೇ ರೀತಿ ಪರಿವಾರದ ಮಧ್ಯೆ ಇದ್ದು ಎಲ್ಲರ ನಡುವೆ ತಾಳ್ಮೆಯಿಂದ ಜೀವನ ಮಾಡುವುದು ಬಹಳ ಕಠಿಣ. ಮಾತಿನ ದಾಟಿಯೇ ಹೇಳುತ್ತೆ ಮನುಷ್ಯ ಹೇಗೆ ಅಂತ. ವಾದಿಸುವ ದಾಟಿಯೇ ಹೇಳುತ್ತೆ ಅವನ ಜ್ಞಾನ ಎಷ್ಟು ಅಂತ. ಅಹಂಕಾರ ಹೇಳುತ್ತೆ ಅವನ ಬಳಿ ಇರುವ ಹಣ ಎಷ್ಟು ಅಂತ. ಸಂಸ್ಕಾರವೇ ಹೇಳುತ್ತೆ ಅವನ ಪರಿವಾರ ಹೇಗಿದೆ ಅಂತ. ನಿಮ್ಮ ನಡತೆಯೇ ನಿಮ್ಮ ವ್ಯಕ್ತಿತ್ವ ಅನ್ನೋದನ್ನು ನೀವು ಮರಿಬೇಡಿ. ನಿಮ್ಮ ಮನೆಯಲ್ಲಿ ಮಾತು ಮಾತಿಗೂ ಜಗಳ ಆಗುತ್ತಿದ್ದರೆ ಈ 3 ಕೆಲಸಗಳನ್ನು ನೀವು ಮಾಡಬೇಕು. 1, ಜಗಳ ಯಾವುದೇ ಕಾರಣಕ್ಕೂ ಮಿತಿಮೀರದಂತೆ ಎಚ್ಚರ ವಹಿಸಿ. 2, ನಿಮ್ಮ ಮನೆಯಲ್ಲಿ ಪ್ರತಿದಿನ ಯಾವ ಕೆಲಸಕ್ಕೆ ಜಗಳ ಆಗುತ್ತಿರುತ್ತೋ ಆ ಕೆಲಸವನ್ನು ನೀವೇ ಮಾಡಿ ಮುಗಿಸಿ. 3, ನಾನೇ ಸರಿ, ನಾನು ಮಾಡಿದ್ದೇ ಸರಿ ಅನ್ನೋದನ್ನು ಬಿಟ್ಟು ಮನೆಯವರ ಮಾತುಗಳನ್ನು ಸಮಾಧಾನದಿಂದ ಕೇಳಿಸಿಕೊಳ್ಳಿ ಹಾಗೂ ನಿಮ್ಮ ಕೋಪವನ್ನು ನಿಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಿ. ಮರೆತು ಹೋದದ್ದು ಹೋಯಿತು, ನಡೆದು ಹೋದದ್ದು ಹೋಯಿತು, ಬಿಟ್ಟು ಹೋದವರು ಕೂಡ ಹೋದರು, ನಿಮ್ಮನ್ನು ಮರೆತು ಹೋದವರು ಕೂಡ ಹೋದರು. ಎಲ್ಲವನ್ನು ಎಲ್ಲರನ್ನು ಮರೆತು ಬಿಡಿ, ಆದರೆ ಅವರಿಂದ ಕಲಿತ ಪಾಠವನ್ನು ಯಾವತ್ತೂ ಮರೆಯಬೇಡಿ. ನಿಮ್ಮ ಜೊತೆ ಯಾರೂ ಇಲ್ಲ ಅಂತ ಕೊರಗಬೇಡಿ. ನಿಮ್ಮನ್ನು ಯಾರು ಸಹಿಸಿಕೊಳ್ಳುತ್ತಿಲ್ಲವೆಂದು ಬೇಜಾರಾಗಬೇಡಿ. ಯಾರ ವಿರುದ್ಧವೂ ಸೇಡು ತೀರಿಸಿಕೊಳ್ಳುವ ಅವಶ್ಯಕತೆ ನಿಮಗಿಲ್ಲ. ಕೇವಲ ಒಂದು ಹೆಜ್ಜೆ ಹಿಂದೆ ಇಟ್ಟು ಕಾದು ನೋಡಿ. ನಿಮ್ಮನ್ನು ನೋಯಿಸಿದವರು ಕ್ರಮೇಣ ತಮ್ಮನ್ನು ತಾವೇ ನೋವಿನಿಂದ ನರಳುತ್ತಾರೆ. ನೀವು ಅದೃಷ್ಟಶಾಲಿಯಾಗಿದ್ದರೆ ಇದನ್ನು ನಿಮ್ಮ ಕಣ್ಣಾರೆ ನೋಡಿಯೇ ನೋಡುತ್ತೀರ. ಇರುವೆ ಯಾರಿಗೆ ಕಚ್ಚಿದ್ರೂ ಇರುವೆಯೇ ಸಾಯುತ್ತೆ ಎಂಬುದನ್ನು ಅರಿಯುವ ಮನುಷ್ಯ ಇನ್ನೊಬ್ಬರಿಗೆ ಕೆಡುಕನ್ನು ಬಯಸಿದರೆ ತನಗೆ ಕೇಡುಂಟಾಗುತ್ತದೆ ಎಂಬುದನ್ನು ಮಾತ್ರ ಅರಿಯುವುದಿಲ್ಲ. ಮತ್ತೊಬ್ಬರು ನಮ್ಮ ಬಗ್ಗೆ ಏನೇ ಮಾತನಾಡಿದರೂ ನಾವು ಅವರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ನಾವು ನಮ್ಮ ಬದುಕಿನ ಬಂಡಿಯನ್ನು ಪ್ರಾಮಾಣಿಕವಾಗಿ ಸಾಗಿಸಬೇಕು. ಇನ್ನೊಬ್ಬರ ವಿಷಯಕ್ಕೆ ನಾವು ಅನಗತ್ಯವಾಗಿ ಕಿವಿ ಕೊಡುವುದನ್ನು ಮೊದಲು ನಿಲ್ಲಿಸಬೇಕು. ಒತ್ತಿ ಉರಿಯುವ ಬೆಂಕಿಯನ್ನು ನಂದಿಸುವುದಕ್ಕೆ ನೀರು ಬೇಕೇ ಬೇಕು. ಹಾಗೆ ನಿಮ್ಮಲ್ಲಿರುವ ದ್ವೇಷವೆಂಬ ಬೆಂಕಿಯನ್ನು ನಂದಿಸಲು ತಾಳ್ಮೆ ಎನ್ನುವ ನೀರು ಬೇಕೇ ಬೇಕು. ಯಾರು ಯಾರನ್ನ, ಯಾರಿಂದ, ಯಾವಾಗ, ಎಲ್ಲಿ, ಹೇಗೆ ಬೇಕಾದರೂ ದೂರ ಮಾಡಬಹುದು. ಎಲ್ಲ ನಮ್ಮವರು ಎನ್ನುವುದು ಭ್ರಮೆ. ನಾನು ನನ್ನದು ಅನ್ನುವುದು ಸ್ವಾರ್ಥ. ಅವರು ನನ್ನವರು ಎನ್ನುವುದು ಶುದ್ಧ ಸುಳ್ಳು.
ನಿಮಗಾಗಿ ನೀವು ಎಂಬುದಷ್ಟೇ ಸತ್ಯ. ಜೀವನದಲ್ಲಿ ಒಂದೇ ನಿಯಮವನ್ನು ಇಟ್ಟುಕೊಳ್ಳಿ, ಅದೇನೆಂದರೆ ನೇರವಾಗಿ ಮಾತನಾಡುವುದು, ಸತ್ಯವನ್ನೇ ಮಾತನಾಡುವುದು, ಮುಖಕ್ಕೆ ಮುಖ ಕೊಟ್ಟು ಮಾತನಾಡುವುದು. ನಿಮ್ಮವರೆಂದು ಕರೆಸಿಕೊಳ್ಳುವವರು ಅರ್ಥ ಮಾಡಿಕೊಳ್ಳುತ್ತಾರೆ, ಹೆಸರಿಗೆ ಮಾತ್ರ ನಿಮ್ಮವರೆಂದು ಕರೆಸಿಕೊಳ್ಳುವವರು ನಿಮ್ಮಿಂದ ದೂರ ಆಗ್ತಾರೆ ಅಷ್ಟೆ. ನಿಮ್ಮ ಹಿಂದೆ ಮಾತನಾಡುವವರ ಬಗ್ಗೆ ನೀವು ಯಾವತ್ತೂ ತಲೆಕೆಡಿಸಿಕೊಳ್ಳಬೇಕಾಗಿಲ್ಲ, ಯಾಕಂದರೆ ಅವರಿಗೆ ನಿಮ್ಮ ಮುಂದೆ ಮಾತನಾಡುವ ಯೋಗ್ಯತೆ ಇರುವುದಿಲ್ಲ. ನಿಮಗೆ ಜೀವನದಲ್ಲಿ ನೋವು ಕೊಟ್ಟವರೇ ನಿಮಗೆ ಗುರುಗಳು. ಮಣ್ಣಿನ ಮೇಲೆ ಮಣ್ಣು ಅಂತ ಬರೆಯೋದು ಎಷ್ಟು ಸುಲಭನೋ, ಅದೇ ರೀತಿ ನೀರಿನ ಮೇಲೆ ನೀರು ಅಂತ ಬರೆಯೋದು ಅಷ್ಟೇ ಕಷ್ಟ. ಸಂಬಂಧಗಳು ಮಾಡುವಾಗಲೂ ಹೀಗೆ, ಸಂಬಂಧ ಮಾಡುವಾಗ ಮಣ್ಣಿನ ಮೇಲೆ ಬರೆದಷ್ಟು ಸುಲಭ, ಅದೇ ರೀತಿ ಸಂಬಂಧಗಳನ್ನು ನಿಭಾಯಿಸುವಾಗ ನೀರಿನ ಮೇಲೆ ಬರೆದಷ್ಟು ಕಷ್ಟ. ಎಲ್ಲರಿಂದಲೂ ಎಲ್ಲ ವಿಷಯಗಳನ್ನು ಕಲಿಯುವ ಸೌಜನ್ಯವನ್ನು ಬೆಳೆಸಿಕೊಳ್ಳಬೇಕು, ಆಗ ಮಾತ್ರ ನಾವು ಮನುಷ್ಯರಾಗಲು ಸಾಧ್ಯ. ಇಲ್ಲವಾದರೆ ನಾವೇ ಸರ್ವಶ್ರೇಷ್ಠ ಎಂದು ಹುಚ್ಚು ಭ್ರಮೆಯಲ್ಲಿ ಬದುಕ್ತಾ ಇರ್ತೀವಿ. ಯಾರಾದರೂ ನೋಯಿಸಿದರೆ ದುಃಖ ಪಡಬೇಡಿ. ಯಾವ ಮರ ಸಿಹಿಯಾಗಿ ಹಣ್ಣು ಕೊಡುತ್ತೋ ಜನ ಅದೇ ಮರಕ್ಕೆ ಕಲ್ಲನ್ನು ಎಸೆಯುತ್ತಾರೆ. ಮನುಷ್ಯ ಎಷ್ಟೇ ಪಂಡಿತನಾದರೂ ಹುಟ್ಟುವ ಮುನ್ನ ಯಾರು ಹೆರುವರು, ಸತ್ತ ನಂತರ ಯಾರು ಹೊರುವರು ಎಂದು ತಿಳಿಯದು. ಅದೇ ರೀತಿ ಅರಳಿದ ಹೂವಿಗೂ ತಿಳಿದಿರುವುದಿಲ್ಲ ಬೆಳಿಗ್ಗೆ ಎದ್ದರೆ ಹೋಗುವುದು ಮಂದಿರಕ್ಕೋ ಅಥವಾ ಮಸಣಕ್ಕೋ ಅಂತ. ಕಾಲಚಕ್ರದ ಮುಂದೆ ಎಲ್ಲರೂ ಒಂದೇ. ನೋಯಿಸಿದವರಾಗಲಿ, ಪ್ರೀತಿಸಿದವರಾಗಲಿ, ಬೈದವರಾಗಲಿ, ಬೈಸಿಕೊಂಡವರಾಗಲಿ, ತೆಗಳಿದವರಾಗಲಿ, ಹೊಗಳಿದವರಾಗಲಿ, ಮೇಲಿದ್ದವರು ಕೆಳಗಿಳಿಯಲೇಬೇಕು. ಇದು ಕಾಲಚಕ್ರದ್ದೇ ನಿಯಮ. ಬಂದಂತೆ ಬದುಕು ಸ್ವೀಕರಿಸಿದವನಿಗೆ ಬದುಕು ಅವನಿಗೆ ಆನಂದದಿಂದ ಸ್ವಾಗತಿಸುತ್ತೆ. ಕಷ್ಟದಲ್ಲೂ ನಗುತ್ತಿರುವವರನ್ನು ಕಂಡು ಬದುಕೇ ಅವನಿಗೆ ತಲೆಬಾಗುತ್ತೆ. ಬದುಕೆಂಬುದೇ ಹಾಗೆ. ಪ್ರಪಂಚ ನೀವು ಹೇಗೇ ಇದ್ದರೂ ದೂಷಿಸುತ್ತೆ. ಶ್ರೀರಾಮನಂತಿದ್ದರು ಅಥವಾ ಸತ್ಯ ಹರಿಶ್ಚಂದ್ರನಂತಿದ್ದರು, ಆದ್ದರಿಂದ ಲೋಕ ಮೆಚ್ಚಿಸುವ ಹುಚ್ಚು ಕೆಲಸವನ್ನು ನೀವು ಬಿಟ್ಬಿಡಿ. ಸದಾಕಾಲ ನೀವು ನೀವಾಗಿರಿ. ಜೀವನದಲ್ಲಿ ಮತ್ತೆ ಬಾರದ 5 ನಿಯಮಗಳು ಯಾವುದೆಂದರೆ, ನದಿಯಲ್ಲಿ ಎಸೆದ ಕಲ್ಲು, ಕಳೆದು ಹೋದ ಸಮಯ, ನೀವು ಆಡಿದ ಮಾತು, ಕಳೆದುಕೊಂಡ ನಂಬಿಕೆ, ಕಳೆದುಕೊಂಡ ಸಂದರ್ಭ. ಒಳ್ಳೆಯ ಜನರನ್ನು ಪರೀಕ್ಷೆ ಮಾಡಬೇಡಿ, ಯಾಕಂದರೆ ಅವರಿಗೆ ನೋವಾದರೆ ಮಾತಿಗೆ ಮಾತು ಕೊಡಲ್ಲ, ಬದಲಾಗಿ ನಿಮ್ಮ ಜೀವನದಿಂದಲೇ ದೂರ ಸರಿದು ಬಿಡುತ್ತಾರೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.